ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆ ಬಗ್ಗೆ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಈ ರೀತಿ ಮಾಡಬಾರದಾಗಿತ್ತು, ಮೋದಿ ಹಾಗೆ ಅಮಿತ್ ಶಾ ಜೊತೆ ಚರ್ಚೆಯನ್ನ ಮಾಡಿದೀವಿ, ಜಗದೀಶ್ ಶೆಟ್ಟರ್ ರಾಜೀನಾಮೆಯನ್ನ ಕೊಡಬಾರ್ದಾಗಿತ್ತು, ರಾಜೀನಾಮೆ ನೀಡೋರ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಈ ಬಗ್ಗೆ ಚರ್ಚೆಯನ್ನ ನಡೆಸ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಈಗ ಸಾಲು ಸಾಲು ರಾಜೀನಾಮೆ ನಡೀತಾ ಇದೆ, ರಾಜೀನಾಮೆ ಪರ್ವ ಮುಂದುವರೆದಿದೆ. ಈ ಹಂತದಲ್ಲಿ ಯಡಿಯೂರಪ್ಪನವರಿಗೂ ಕೂಡ ಹೈಕಮಾಂಡ್ನ ನಾಯಕರು ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಪಕ್ಷದಲ್ಲೇ ಉಳ್ಕೊಳ್ಳೋ ರೀತಿಯಲ್ಲಿ ಮಾಡಿ, ಇದು ಚುನಾವಣೆ ಮೇಲೆ ಪರಿಣಾಮವನ್ನ ಬೀರುತ್ತೆ, ಪ್ರಭಾವ ಬೀರುತ್ತೆ ಅಂತ ಹೇಳಿ. ಹಾಗಾಗಿ ಯಡಿಯೂರಪ್ಪನವರು ಕೂಡ ನಿರಂತರವಾಗಿ ಈ ಬಗ್ಗೆ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಯಾರೆಲ್ಲ ಬಂಡಾಯ ಎದ್ದಿದ್ದಾರೆ ಅವ್ರ ಜೊತೆ ದೂರವಾಣಿ ಮುಖಾಂತರ ಮಾತಾಡೋದು, ಕರೆಸಿ ಮಾತಾಡೋದು, ಇಂಥದ್ದೆಲ್ಲ ನಡೆಸ್ತಾ ಇದ್ದಾರೆ. ಈಗ ಜಗದೀಶ್ ಶೆಟ್ಟರ್ ವಿಷಯವಾಗಿ ಆ ಪ್ರತಿಕ್ರಿಯೆ ಯಡಿಯೂರಪ್ಪನವ್ರದ್ದು, ಈ ರೀತಿ ಮಾಡಬಾರ್ದಾಗಿತ್ತು, ಅವರು ರಾಜೀನಾಮೆ ಕೊಡಬಾರ್ದಾಗಿತ್ತು, ಅವ್ರ ವಿಷಯವಾಗಿ ಮೋದಿ ಮತ್ತೆ ಅಮಿತ್ ಶಾ ಜೊತೆ ಚರ್ಚೆನ ಮಾಡಿದ್ದೀವಿ, ರಾಜೀನಾಮೆ ಯಾರೆಲ್ಲ ಕೊಡ್ತಾ ಇದ್ದಾರೆ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಶೆಟ್ಟರ್ ಅವರು ಅಷ್ಟೇ ಯಡಿಯೂರಪ್ಪನವ್ರ ಮೇಲೆ ಒಂದಿಷ್ಟು ಭರವಸೆಯನ್ನ ಇಟ್ಟಿದ್ರು. ಯಾಕಂದ್ರೆ ಸುರೇಶ್ ಕುಮಾರ್ ಅಂತ ನಾಯಕರಿಗೂ ಸಿಕ್ಕಂತ ಸಂದರ್ಭದಲ್ಲಿ ರಾಜಾಜಿನಗರದ ಟಿಕೆಟ್, ಬಹುಶಃ ಶೆಟ್ಟರ್ ಅವ್ರ ವಿಷಯದಲ್ಲೂ ಕೂಡ ಯಡಿಯೂರಪ್ಪನವರು ಹೈಕಮಾಂಡ್ ಮಟ್ಟದ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ದಾರೆ, ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಆ ಟಿಕೆಟ್ ಸಿಗಬಹುದು ಅನ್ನೋ ಚರ್ಚೆಗಳು ಮೊನ್ನೆ ತನಕನೂ ನಡೀತಾ ಇತ್ತು. ಅದ್ರ ಬೆನ್ನಲ್ಲೇ ಅವರು ದೆಹಲಿಗೆಲ್ಲ ಹೋದ್ರು, ಹೈಕಮಾಂಡ್ ನಾಯಕರೇ ಬುಲಾವ್ ಕೊಟ್ಟರು, ಅಲ್ಲೂ ಮಾತಾಡ್ಕೊಂಡು ಬಂದವರು, ಇನ್ಫ್ಯಾಕ್ಟ್ ಹುಬ್ಬಳ್ಳಿಗೆ ಬರ್ತಾ ಇದ್ದಂತೆ ವಿಕ್ಟ್ರಿ ಸಿಂಬಲ್ ಎಲ್ಲ ತೋರಿಸಿದ್ರು, ಒಂಥರ ನಗುಮುಖದಲ್ಲೇ ಇದ್ದಿದ್ದೆಲ್ಲ ನೋಡ್ಬಿಟ್ಟು, ಓ ಇವ್ರು ಹೇಳಿದಕ್ಕೆಲ್ಲ ಹಾಗಾದ್ರೆ ಹೈಕಮಾಂಡ್ ನಾಯಕರು ಅಸ್ತು ಅಂತ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಟಿಕೆಟ್ ಇವ್ರಿಗೆ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ನೆಕ್ಸ್ಟ್ ಮಿನಿಟೇ ಸೀನ್ ಚೇಂಜ್ ಆಗಿತ್ತು. ನಿನ್ನೆ ಗಡುವು ಕೊಟ್ಟಿದ್ರು ಜಗದೀಶ್ ಶೆಟ್ಟರ್ ಅವರು ಹೈಕಮಾಂಡ್ ನಾಯಕರಿಗೆ, ನನ್ನ ಹೆಸರು ಅನೌನ್ಸ್ ಆಗಲೇಬೇಕು, ಟಿಕೆಟ್ ಅನೌನ್ಸ್ ಆಗಲೇಬೇಕು, ಒಂದು ದಿನ ಕಾಯ್ತೀನಿ ಅಂತ ನಿನ್ನೆ ಡೆಡ್ಲೈನ್ ಕೊಟ್ಟಿದ್ರು. ಅದರಂತೆ ಮತ್ತೆ ರಾಜಿ ಸಂಧಾನ ಪ್ರಕ್ರಿಯೆಗಳು ನಡೆದರೂ ಕೂಡ ಅದೆಲ್ಲ ವಿಫಲವಾದಂಥ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್.